ಕಾಲವಾದಾಗ, ನಾನು ಹೇಳಿದೆ ತಕ್ಕ ಕಾಲವಾದಾಗ, ನಿನಗಾಗಿ ದೇವರೊಂದು ಸಾಮುವೇಲನ್ನು ಕೊಡುತ್ತಾನೆ. ಎಲ್ಲ ಪೆನ್ನಿನಲ್ಲ ಬಾಯಿ ಮುಚ್ಚೋ ಹಾಗೆ ದೇವರು ನಿನಗಾಗಿ ಒಂದು ಅದ್ಭುತವನ್ನು ದೇವರು ಮಾಡುತ್ತಾನೆ. ಇವತ್ತು ನಾನು ಈ ಕೆನ್ನನ್ನು ಕೇಳುವ ದೇವರ ಮಕ್ಕಳೇ, ಪ್ರಾರ್ಥನೆ ಏನೊಂದು ಸಾಧಾರಣವಾದ ಸಂಗತಿ ತರೋದಿಲ್ಲ. ಪ್ರಾರ್ಥನೆ ಮಾಡುವವರ ಜೀವನದಲ್ಲಿ ದೇವರು ಯಾವತ್ತೂ ಸಾಧಾರಣವಾದದನ್ನು ದೇವರು ಕೊಡೋದಿಲ್ಲ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಪ್ರಾರ್ಥನೆ ಮಾಡುವವರು ಯಾವತ್ತೂ ಸಾಧಾರಣವಾದ ಕಾರ್ಯ ಅಲ್ಲ ದೇವರ ಹತ್ರ ಹೊಂದಿಕೊಳ್ಳೋದು. ಅವರು ಹೊಂದಿಕೊಳ್ಳೋದು ಯಾವಾಗಲೂ ಶ್ರೇಷ್ಠವಾದುದು. ಇವತ್ತು ನಾನು ಹೇಳ್ತೇನೆ, ಕೆಲವರು ಕಾಯ್ತಾ ಇದ್ದೀರ, ಕೆಲವರು ಕಾಯ್ತಾ ಇದ್ದೀರ, ಕೆಲವರು ಪ್ರಾರ್ಥನೆ ಮಾಡ್ತಾ ಇದ್ದೀರ, ಕೆಲವರು ಉಪವಾಸ ಮಾಡ್ತಾ ಇದ್ದೀರ, ಕೆಲವರು ಇನ್ನ ಅಳ್ತಾ ಇದ್ದೀರ. ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ದೇವರು ಕೊಡುವ ಕಾರ್ಯ ಅದು ಸಾಧಾರಣವಾಗಿರೋದಿಲ್ಲ, ಅದು ಶ್ರೇಷ್ಠವಾದದ್ದು, ಅದು ಮೇಲಾದದ್ದು, ಅದು ಉನ್ನತವಾದದ್ದು, ಅದು ಆಶೀರ್ವಾದಕರವಾದದ್ದು. ಅದು ನಂಬುವ ದೇವರ ಮಕ್ಕಳು ಮಾತ್ರ ಕೈಗಳು ತಟ್ಟಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ, ಕೈಗಳು ತಟ್ಟಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. My waiting period is not my wasting period. ನನ್ನ ಕಾಯುವ ಸಮಯ ಅದು ವ್ಯರ್ಥ ಸಮಯವಲ್ಲ, ಅಮೂಲ್ಯವಾದದನ್ನು ನನ್ನ ಬಳಿಯಲ್ಲಿ ಕರೆ ತರುವ ಸಮಯ.